ನಮಸ್ಕಾರ ಎಲ್ಲರಿಗೆ. ನನ್ನ ಹೆಸರು ಡಾಕ್ಟರ್ ಕುಮಾರಸ್ವಾಮಿ, MDS ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್. ನಮ್ಮ ಪಾರ್ಥ ಡೆಂಟಲ್ ಹಾಸ್ಪಿಟಲ್ಸ್ ಭಾರತದ ಅತಿದೊಡ್ಡ ದಂತ ಚಿಕಿತ್ಸಾಲಯಗಳು, 120ಕ್ಕಿಂತ ಹೆಚ್ಚು ಬ್ರಾಂಚಸ್ಸು, ಬೆಂಗಳೂರು, ಹೈದರಾಬಾದ್, ತೆಲಂಗಾಣ, ಆಂಧ್ರ ಪ್ರದೇಶಲ್ಲಿ ಇದ್ದಾವೆ. ನಾನು ಪಾರ್ಥ ಡೆಂಟಲ್ ದಾಸರಳ್ಳಿ ಶಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಪಾರ್ಥ ಡೆಂಟಲ್ ದಾಸರಳ್ಳಿ ಶಾಖೆ ಬಂದು 8ನೇ ಮೈಲ್ ಜಂಕ್ಷನ್ ಸಿಗ್ನಲ್, ಆದೇಶ್ವರ ಶೋರೂಮ್ ಪಕ್ಕ, ಆಕ್ಸಿಸ್ ಬ್ಯಾಂಕ್ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿದ್ದೀವಿ. ಇವತ್ತು ಮಾತಾಡ್ಬೇಕು ಅನ್ಕೊಂಡ್ರ ವಿಷಯ ಏನಂದ್ರೆ ಸ್ಮೈಲ್ ಡಿಸೈನಿಂಗ್. ಸ್ಮೈಲ್ ಡಿಸೈನಿಂಗ್ ಯಾವ ವಯಸ್ಸಿಗೆ ಅಂದ್ರೆ ಯಾರಾದ್ರೂ ಬೇಕು, 6 ವರ್ಷ ಮಕ್ಕಳಿಂದ 60 ವರ್ಷ ದೊಡ್ಡವ್ರ ತನಕ ಎಲ್ಲರಿಗೆ ಬೇಕಾಗತ್ತೆ. ಸ್ಮೈಲ್ ಡಿಸೈನಿಂಗ್ ಅಂದ್ರೆ ಬರೀ TV ಆಂಕರ್ಸ್ಗೆ, ಸೆಲೆಬ್ರಿಟೀಸ್ಗೆ ಒಬ್ಬರಿಗೆ ಅಲ್ಲ, ಎಲ್ಲರಿಗೇನು ಉಪಯೋಗ ಆಗತ್ತೆ. ಸೊ ಇದ್ರ ಬಗ್ಗೆ ಬರೀ ಕೆಲವೊಬ್ಬರಿಗೆ ಮಾತ್ರನೇ ಇದ್ರ ಬಗ್ಗೆ ಮಾಹಿತಿ ಇದೆ, ಬಟ್ ಮ್ಯಾಕ್ಸಿಮಮ್ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ಹಲ್ಲು ಚೆನ್ನಾಗಿ ಕಾಣಿಸೋದು ಒಂದೇ ಅಲ್ಲ ಸ್ಮೈಲ್ ಡಿಸೈನಿಂಗ್ ಅಲ್ಲಿ. ಹಲ್ಲು ಅಗಿಲಿಕ್ಕೆ ಬೇಕಾಗತ್ತೆ, ನೀಟಾಗಿ ಅಗಿಲಿಕ್ಕೆ ಬೇಕಾಗತ್ತೆ, ಆಮೇಲೆ ಚೆನ್ನಾಗಿ ಕಾಣಬೇಕು, ಇನ್ನೊಂದು ಸ್ಪಷ್ಟವಾಗಿ ಮಾತಾಡಬೇಕು. ಸೊ ಇವೆಲ್ಲ ನಾವು ಸ್ಮೈಲ್ ಡಿಸೈನಿಂಗ್ ಅಲ್ಲಿ ಮಾಡ್ತೀವಿ. ಸೊ ಸ್ಮೈಲ್ ಡಿಸೈನಿಂಗ್ ಅಲ್ಲಿ ಕೆಲವೊಂದು ಅಂಶಗಳಿದ್ದಾವೆ, ಅದು ಒನ್ ಬೈ ಒನ್ ಒಂದಾದ್ಮೇಲೆ ಒಂದು ನೋಡೋಣ. ಮೊದಲನೆಯದು ಬಂದು ಡಯಾಸ್ಟಿಮಾ ಕ್ಲೋಸರ್ ಅಂತ. ಸೊ ಡಯಾಸ್ಟಿಮಾ ಕ್ಲೋಸರ್ ಅಂದ್ರೆ ಈ ತರ ಗ್ಯಾಪ್ಸ್ ಇರ್ತವೆ ಹಲ್ ನಡುವೆ, ಗ್ಯಾಪ್ಸ್ ಇದ್ದಾಗ ಅದನ್ನ ಈ ತರ ನಾವು ಕಾಂಪೋಸಿಟ್ ಮೆಟೀರಿಯಲ್ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಈ ರೀತಿ ಫಿನಿಷಿಂಗ್ ಕೊಡ್ತೀವಿ. ಸೊ ಎಷ್ಟು ನ್ಯಾಚುರಲ್ ಆಗಿ ಈ ರೀತಿ ನ್ಯಾಚುರಲ್ ಆಗಿ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದು ಪೆಗ್ಲೇಟ್ರಲ್ಸ್. ಪೆಗ್ಲೇಟ್ರಲ್ಸ್ ಅಲ್ಲಿ ನಾರ್ಮಲ್ ನ್ಯಾಚುರಲ್ ಹಲ್ಲು ಏನಂದ್ರೆ ಚಿಕ್ಕದಾಗಿರೋದ್ರಿಂದ ನಾವು ಅಂದ್ರೆ ಪೆಗ್ಲೇಟ್ರಲ್ಸ್ ಅಂದ್ರೆ ನಾರ್ಮಲ್ ಹಲ್ಲಿಗಿಂತ ಚಿಕ್ಕದಿರುತ್ತೆ ಅದು. ಸೊ ನೋಡ್ಲಿಕ್ಕೆ ನಗ್ದಾಗ ಚೆನ್ನಾಗಿ ಕಾಣಿಸಲ್ಲ, ಆಮೇಲೆ ಜೋರಾಗಿ ಅಗಿಲಿಕ್ಕೂ ಸಾಧ್ಯ ಆಗಲ್ಲ. ಸೊ ಅಂತ ಟೈಮಲ್ಲಿ ನಾವು ಜಿರ್ಕೋನಿಯಾ ಕ್ರೌನ್ಸ್ ಕೊಡ್ತೀವಿ. ಸೊ ಅದೇನಂದ್ರೆ ಹಿಂದೆ ಅಂದ್ರೆ ಪಕ್ಕದಲ್ಲಿರೋ ಹಲ್ಲು ಯಾವ ಶೇಡಲ್ಲಿ ಇದೆಯೋ ಎಕ್ಸಾಕ್ಟ್ ಅದೇ ಶೇಡಲ್ಲಿ ಜಿರ್ಕೋನಿಯಾ ಕ್ರೌನ್ ಬರುತ್ತೆ. ಸೊ ಹಂಗಾಗಿ ನೀವು ಫಿನಿಶಿಂಗ್ ಈಗ ನೋಡ್ಬೋದು, ಇಲ್ಲಿ ಎರಡ್ ಕಡೆನು ಫಿನಿಶಿಂಗ್ ಆದ್ಮೇಲೆ ಸೊ ನೀಟಾಗಿ ಫಿನಿಶ್ ಆಗತ್ತೆ. ನೆಕ್ಸ್ಟ್ ಫ್ರ್ಯಾಕ್ಚರ್ ಟೂತ್ ಅಂದ್ರೆ ಹಲ್ಲು ಮುರಿದೋಗಿದ್ರೆ ಈ ರೀತಿ. ಸೊ ಫಸ್ಟ್ ಎನಾಮಿಲ್ ಡೆಂಟಿನ್ ತನಕ ಮುರಿದೋಗಿದ್ರೆ ಈ ರೀತಿ ನಾವು ಕಾಂಪೋಸಿಟ್ ಇಂದ ಈ ರೀತಿ ಫಿನಿಶಿಂಗ್ ಮಾಡ್ಕೋಬಹುದು. ಇಲ್ಲ ತೀರಾ ಇನ್ನೂ ಒಳಗ ತನಕ ಹೋಗ್ಬಿಟ್ರೆ ಅಂದ್ರೆ ಪಲ್ಪ್ ಅಂದ್ರೆ ನರಗಳು ಮತ್ತೆ ರಕ್ತ ಪ್ರಸರಣ ತನಕ ಹೋಗಿದ್ರೆ ಬರೀ ಫಿಲ್ಲಿಂಗ್ ಮಾಡಿಬಿಟ್ಟು ಮುಚ್ಚಕ್ ಆಗಲ್ಲ, ಅಂದ್ರೆ ಫಿನಿಶಿಂಗ್ ಮಾಡಕ್ ಆಗಲ್ಲ, ಸಾಧ್ಯ ಇಲ್ಲ. ಸೊ ಅವಾಗ ಏನಂದ್ರೆ ರೂಟ್ ಕೆನಾಲ್ ಮಾಡಿಸ್ಬಿಟ್ಟು ನಾವು ಕ್ಯಾಪ್ ಕೊಡಬೇಕಾಗತ್ತೆ, ಜಿರ್ಕೋನಿಯಾ ಕ್ರೌನ್ ಕ್ಯಾಪ್ ಕೊಡಬೇಕಾಗತ್ತೆ. ನೆಕ್ಸ್ಟ್ ಕೇರೀಸ್ ಅಂದ್ರೆ ಉಳ್ಕಲ್. ಸೊ ಈಗ ಹಲ್ಲು ಈ ರೀತಿ ಅಂದ್ರೆ ಈ ರೀತಿ ಒಂದ್ ಕಡೆ ಉಳ್ಕಾಗಿದ್ರೆ ಪರವಾಗಿಲ್ಲ, ಅಂದ್ರೆ ಎರಡ್ ಕಡೆನೂ ಎರಡ್ ಕೊನೆಗಳಲ್ಲಿನೂ ಉಳ್ಕಲ್ ಆಗಿದ್ದಾಗ ನಾವು ಈ ಸೈಡ್ ಇಲ್ಲ ಕಪ್ಪಗಾಗಿರೋ ಪೋರ್ಷನ್ ನ ತೆಗೆದ್ಬಿಟ್ಟು ಈ ಭಾಗನ ತೆಗೆದ್ಬಿಟ್ಟು ನಾವು ಫಿಲ್ ಮಾಡಿಬಿಟ್ರೆ ಆ ಎರಡ್ ಕಡೆನು ಪ್ಯಾಚ್ ವರ್ಕ್ ತರ ಅನ್ಸುತ್ತೆ, ಆಮೇಲೆ ಏನಾದ್ರೂ ಗಟ್ಟಿ ಕಡಿದ್ರೆ ಮುರಿದೋಗ್ಬಿಡುತ್ತೆ. ಸೊ ಅವಾಗ ನಾವು ಏನ್ ಹೇಳ್ತೀವಿ, ಜಿರ್ಕೋನಿಯಾ ಕ್ರೌನ್ ಹಾಕಿದ್ರೆ ನಿಮ್ಗೆ ಲುಕ್ ವೈಸ್ ಚೆನ್ನಾಗಿ ಅನ್ಸುತ್ತೆ, ಸೊ ಗಟ್ಟಿದ್ದು ಏನಾದರೂ ತಿನ್ನಬಹುದು ಕಡಿಬಹುದು. ಫ್ಲೋರೋಸಿಸ್ ಅಂದ್ರೆ ಸಹಜವಾಗಿ ಈಗ ಕುಡಿಯ ನೀರಲ್ಲಿ ಫ್ಲೋರೈಡ್ ಅಂಶ ಜಾಸ್ತಿ ಇರೋದ್ರಿಂದ ಈ ರೀತಿ ಹಲ್ ಮೇಲೆ ಕಳೆ ಬರುತ್ತೆ. ಸೊ ಹಲ್ಲು ಒಳಗೆ ಕಳೆ ಇರೋದ್ರಿಂದ ಅದನ್ನ ತೆಗಿಯಕಾಗಲ್ಲ, ಹಲ್ಲು ಮೇಲ್ಗಡೆ ಇದ್ರೆ ತೆಗಿಬಹುದು. ಸೊ ಅವಾಗ ಸೊ ಈ ರೀತಿ ಜಿರ್ಕೋನಿಯಾ ಕ್ರೌನ್ಸ್ ಹಾಕ್ಸ್ಕೋಬಹುದು. ಇದು ಜಿರ್ಕೋನಿಯಾ ಕ್ರೌನ್ಸ್ ಏನಂದ್ರೆ ಇದು ಪರ್ಮನೆಂಟ್ ಟ್ರೀಟ್ಮೆಂಟ್ ಇದು. ಸೊ ಚೆನ್ನಾಗಿರುತ್ತೆ. ನೆಕ್ಸ್ಟ್ ರೂಟ್ ಕೆನಾಲ್ ಟ್ರೀಟ್. ಸೊ ಆಲ್ರೆಡಿ ಮುಂದೆ ನಾವು ಡಿಸ್ಕಸ್ ಮಾಡಿದ್ವಿ ಏನಂದ್ರೆ ಇದು ಹೆನಾಮಿಲ್ ಡೆಂಟಿನ್ ತನಕ ಮುರಿದ್ರೆ ಹಲ್ಲು ನಾವು ಅದನ್ನ ಫಿಲ್ ಮಾಡ್ಬೋದು, ಅಂದ್ರೆ ಕಾಂಪೋಸಿಟ್ ಇಂದ ಫಿನಿಶ್ ಮಾಡ್ಬೋದು.
ಬಟ್ ಈ ಕೇಸಲ್ಲಿ ಏಟ್ ಬಿದ್ದಿರೋದ್ರಿಂದ ಹಲ್ ಮೇಲೆ ಅದು ನರ ಮತ್ತೆ ರಕ್ತ ಪ್ರಸರಣ ತನಕ ಹೋಗಿರೋದ್ರಿಂದ ಬೇರ್ ತುದಿಯಲ್ಲಿ ಇನ್ಫೆಕ್ಷನ್ ಇರೋದ್ರಿಂದ ರೂಟ್ ಕೆನಾಲ್ ಮಾಡಿಸ್ಲೇಬೇಕು. ರೂಟ್ ಕೆನಾಲ್ ಮಾಡಿಸ್ಬಿಟ್ಟು ಕ್ಯಾಪ್ ಹಾಕ್ಸಿಲ್ಲ ಅಂದ್ರೆ ಇರೋ ಹಲ್ಲೇನಿದೆ ಅದು ಮುರಿದೋಗ್ಬಿಟ್ರೆ ಆಮೇಲೆ ಕ್ಯಾಪ್ ಹಾಕ್ಸೋದು ಸಾಧ್ಯ ಇಲ್ಲ. ಸೊ ಅದಕ್ಕೆ ಕ್ಯಾಪ್ ಹಾಕ್ಸೋನ್ಬಿಟ್ರೆ ಈ ರೀತಿ ನಾವು ಕಾಂಪೋಸಿಟ್ ಇಂದ ಬಿಲ್ಡಪ್ ಮಾಡಿಕೊಂಡು ರೂಟ್ ಕೆನಾಲ್ ಮಾಡಿದ್ಮೇಲೆ ಕಾಂಪೋಸಿಟ್ ಇಂದ ಬಿಲ್ಡಪ್ ಮಾಡಿಕೊಂಡು ಈ ರೀತಿ ಪೋಸ್ಟ್ ಅಂಡ್ ಕೋರ್ ಅಂದ್ರೆ ಒಂದು ಸ್ಕ್ರೂ ಈ ರೀತಿ ಸ್ಕ್ರೂ ತರ ಕೂರಿಸಿದ್ಮೇಲೆ ನಾವು ಮೇಲ್ಗಡೆಯಿಂದ ಕ್ಯಾಪ್ ಮಾಡ್ಕೊಂತೀವಿ. ಸೊ ಕ್ಯಾಪ್ ಫಿನಿಶಿಂಗ್ ಆದ್ಮೇಲೆ ಈ ರೀತಿ ಕಾಣಿಸುತ್ತೆ ನೀಟಾಗಿ. ನೆಕ್ಸ್ಟ್ ಬಂದು ಕ್ರೌಡಿಂಗ್. ಕ್ರೌಡಿಂಗ್ ಅಂದ್ರೆ ವಕ್ರದಂತ, ಅಂದ್ರೆ ಹಲ್ಲು ಹಿಂದೆ ಮುಂದೆ ಇರ್ತವೆ. ಸೊ ಅದು ಇರೋದ್ರಿಂದ ನಮ್ಗೆ ಒಸಡಿನ ಸಮಸ್ಯೆಗಳು, ಆಮೇಲೆ ಪಾಚಿ ಜಾಸ್ತಿ ಕಟ್ಕೊಂಡೋದು, ಆಮೇಲೆ ಬಾಯಿಂದ ದುರ್ವಾಸನೆ ಬರೋದು, ನೋಡೋದಕ್ಕೇನು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಇಂಥವೆಲ್ಲ ಪ್ರಾಬ್ಲಮ್ಸ್ ಇರ್ತವೆ. ಸೊ ಅವಾಗ ಏನಂದ್ರೆ ಹಲ್ಲಿನ ಜೋಡಣೆ ಮಾಡೋದು, ಅಂದ್ರೆ ಕ್ಲಿಪ್ ಟ್ರೀಟ್ಮೆಂಟ್ ಮಾಡಿಸೋದು. ಕ್ಲಿಪ್ ಟ್ರೀಟ್ಮೆಂಟ್ ಮಾಡಿಸಿದಾಗ ಹಲ್ಲು ಈ ರೀತಿ ಒಂದು ರೀತಿಯಲ್ಲಿ ಬರುತ್ತೆ. ಸೊ ಈ ರೀತಿ ನಾವು ಫಿನಿಶಿಂಗ್ ಮಾಡ್ಕೊಡ್ಬೋದು. ನೆಕ್ಸ್ಟ್ ಮಿಸ್ಸಿಂಗ್ ಟೀತ್, ಅಂದ್ರೆ ಹಲ್ಲು ಇಲ್ಲ ಅಂದ ಜಾಗದಲ್ಲಿ, ಅಂದ್ರೆ ಹಿಂದೆ ಮುಂದೆ ಹಲ್ಲಿದೆ, ನಡುವೆ ಹಲ್ಲು ಮಿಸ್ಸಿಂಗ್ ಆಗಿದೆ, ಅಂದ್ರೆ ಹಲ್ಲು ಇಲ್ಲ ಅಲ್ಲಿ ಆ ಜಾಗದಲ್ಲಿ, ನಾವು ಇಂಪ್ಲಾಂಟ್ ಅಂದ್ರೆ ಈಗ ಕೆಲವೊಬ್ರು ಏನಂತ ಕೇಳ್ತಾರೆ ಅಂದ್ರೆ ಈಗ ಈ ಹಲ್ಲು ಟ್ರಿಮ್ ಮಾಡೋದು ಬೇಡ, ನಮಗೆ ಬ್ರಿಜ್ ತರ ಬೇಡ ಅಂತ ಹೇಳ್ತಾರೆ. ಸೊ ನಾರ್ಮಲ್ ಆಗಿ ಈ ಹಲ್ಲು ಸಪೋರ್ಟ್ ತಗೊಂಡು ಬ್ರಿಜ್ ಮಾಡ್ತೀವಿ. ಓಕೆ, ಸೊ ಅವರು ಅದು ಟ್ರಿಮ್ ಮಾಡೋದು ಬೇಡ ಅಂದಾಗ ನಾವು ಇಂಪ್ಲಾಂಟ್ ಅಂತ ಒಂದು ಆಪ್ಷನ್ ಕೊಡ್ತೀವಿ. ಸೊ ಆ ಇಂಪ್ಲಾಂಟ್ ಏನಂದ್ರೆ ಒಳ್ಳೇದೇನಂದ್ರೆ ಇರೋ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಇರೋ ಹಲ್ಲನ್ನ ಡಿಸ್ಟರ್ಬ್ ಮಾಡಲ್ಲ, ಯಾವ್ದು ಬೇಕಾದ ಮಾತ್ರ ಮಾಡ್ತೀವಿ. ಸೊ ಅವಾಗ ನ್ಯಾಚುರಲ್ ಲುಕ್ ಬರುತ್ತೆ, ನೋಡೋದಕ್ಕೆ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಅಗಿಲಿಕ್ಕೂ ನ್ಯಾಚುರಲ್ ಹಲ್ಲು ಎಷ್ಟು ಫೋರ್ಸ್ ಆಗಿ ಅಗಿಬೋದು ಅಷ್ಟೇ ಫೋರ್ಸ್ ಆಗಿ ಅಗಿಬೋದು. ನೆಕ್ಸ್ಟ್ ಗಮ್ಮಿ ಸ್ಮೈಲ್ ಅಂತ. ಗಮ್ಮಿ ಸ್ಮೈಲ್ ಅಂದ್ರೆ ಈಗ ನಾರ್ಮಲ್ ಆಗಿ ಹಲ್ಲಕ್ಕಿಂತ ಒಸಡು ಜಾಸ್ತಿ ಕಾಣಿಸಿದ್ದಾಗ, ಓಕೆ, ಸೊ ಅವಾಗ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಅವಾಗ ನಾವು ಕ್ರೌನ್ ಲೆಂಥನಿಂಗ್ ಅಂತ ಪ್ರೊಸೀಜರ್ ಮಾಡಿಕೊಂಡಾಗ ಅವಾಗ ನೀಟಾಗಿ ಕಾಣಿಸುತ್ತೆ, ಈ ರೀತಿ ಫಿನಿಶಿಂಗ್ ಬರುತ್ತೆ. ಸೊ ಬ್ಲ್ಯಾಕ್ ಪಿಗ್ಮೆಂಟೆಡ್ ಗಮ್ಸ್ ಅಂತ. ಸೊ ಕೆಲವರಲ್ಲಿ ಮೆಲನಿನ್ ಪ್ರೊಡಕ್ಷನ್ ಜಾಸ್ತಿ ಇರೋದ್ರಿಂದ, ಅಂದ್ರೆ ಉತ್ಪತ್ತಿ ಜಾಸ್ತಿ ಆಗಿರೋದ್ರಿಂದ ಈ ರೀತಿ ಕಪ್ಪಗಾಗಿರುತ್ತೆ ಒಸಡಿಗಳು. ಸೊ ಅದನ್ನ ನಾವು ಒಸಡಿನ ಚಿಕಿತ್ಸೆ ಮಾಡಿಸ್ಕೊಂಡ್ರೆ ಈ ರೀತಿ ನೀಟಾಗಿ ಫಿನಿಶ್ ಮಾಡ್ಬೋದು. ನೆಕ್ಸ್ಟ್ ಕ್ರೌನ್ ಲೆಂಥನಿಂಗ್, ಆಲ್ರೆಡಿ ಇದ್ರ ಬಗ್ಗೆ ಮಾತಾಡಿದ್ವಿ. ಗಮ್ಮಿ ಸ್ಮೈಲ್ ಹೆಸರು ಒಸಡು ಜಾಸ್ತಿ ಇರೋದ್ರಿಂದ ನಾವು ಅದನ್ನ ಕ್ರೌನ್ ಲೆಂಥನಿಂಗ್ ಮಾಡ್ಕೊಂಡ್ರೆ ಈ ರೀತಿ ನೀಟಾಗಿ ಕಾಣಿಸುತ್ತೆ. ಇದು ಜಿಂಜರ್ ರಿಸೆಷನ್ ಅಂತ. ಅಂದ್ರೆ ನಾವು ರಾಂಗ್ ಬ್ರಷಿಂಗ್ ಟೆಕ್ನಿಕ್ ಯೂಸ್ ಮಾಡೋದ್ರಿಂದ, ಅಂದ್ರೆ ಬ್ರಷ್ ಹಿಂದೆ ಮುಂದೆ ಜಾಸ್ತಿ ಜೋರಾಗಿ ಉಜ್ಜದ್ರಿಂದ ನಿಮಗೆ ಇಲ್ಲಿ ಹಲ್ಲು ಸೌದೆ ಇರುತ್ತೆ, ಆಮೇಲೆ ಒಸಡೂನು ಮೇಲೋಗಿರುತ್ತೆ. ಸೊ ಅವಾಗ ಅದನ್ನ ತಿರುಗ ಸರಿ ಮಾಡೋದಕ್ಕೆ ಒಸಡಿನ್ ಟ್ರೀಟ್ಮೆಂಟ್ ಮಾಡ್ತೀವಿ, ಒಸಡಿನ ಚಿಕಿತ್ಸೆ ಮಾಡ್ತೀವಿ. ಸೊ ಅವಾಗ ನಾರ್ಮಲ್ ಪೊಸಿಷನ್ಗೆ ಬಂದ್ಬಿಡ್ತಾರೆ. ಸೊ ಈ ರೀತಿ ಫಿನಿಶಿಂಗ್ ಬರುತ್ತೆ. ಡಿಸ್ಕಲರ್ ಟೂತ್, ಸೊ ಹಲ್ ಮೇಲೆ ಏಟ್ ಬಿದ್ದಾಗ ಈ ರೀತಿ ಕಪ್ಪಗಾಗ್ಬಿಡುತ್ತೆ. ಕಪ್ಪಗಾಗೋದು ಒಂದೇ ಅಲ್ಲ, ಅಲ್ಲಿ ಬೇರ್ ತುದಿಯಲ್ಲಿ ಇನ್ಫೆಕ್ಷನ್ ಜಾಸ್ತಿ ಇರುತ್ತೆ. ಅವಾಗ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಆಮೇಲೆ ಅದು ಕ್ಯಾಪ್ ಹಾಕ್ಸ್ಕೊಂಡಿದ್ರೆ, ಜಿರ್ಕೋನಿಯ ಕ್ಯಾಪ್ ಹಾಕ್ಸ್ಕೊಂಡಿದ್ರೆ ನ್ಯಾಚುರಲ್ ಲುಕ್ ಬರುತ್ತೆ. ಸ್ಮಾಲ್ ಅಂಡ್ ಯೆಲ್ಲೋಯಿಶ್ ಟೀತ್, ಅಂದ್ರೆ ಚಿಕ್ಕ ಟೀತ್, ಅದೇ ಚಿಕ್ಕ ಹಲ್ಲು ಮತ್ತೆ ಹಲ್ದಿ ಹಲ್ಲು ಅಂತಾರೆ. ಸೊ ಅದನ್ನ ಸರಿ ಮಾಡೋದಕ್ಕೆ ನಾವು ಜಿರ್ಕೋನಿಯ ಕ್ಯಾಪ್ಸ್ ಕೊಡ್ತೀವಿ. ಈ ರೀತಿ ಜಿರ್ಕೋನಿಯ ಕ್ಯಾಪ್ಸ್ ಕೊಟ್ಟಾಗ ಈವೇನ್ ಆಗಿರುತ್ತೆ, ಸಮಾನವಾಗಿರುತ್ತೆ, ಸಮಾನವಾಗಿ ಇರುತ್ತೆ. ಸೊ ಜಿರ್ಕೋನಿಯ ಕ್ಯಾಪ್ ಅಂದ್ರೆ ಈ ರೀತಿ ಇಷ್ಟು ನ್ಯಾಚುರಲ್ ಆಗಿ ಕಾಣಿಸುತ್ತೆ, ನ್ಯಾಚುರಲ್ ಹೆಲ್ತ್ ತರ ಕಾಣಿಸುತ್ತೆ. ಸೊ ನೋಡಿದ್ರಲ್ಲ, ಇನ್ನೇನಾದ್ರೂ ಸೂಚನೆಗಳಿದ್ರೆ ನಿಮಗೆ ನಾವು ದಾಸರಳ್ಳಿ ಶಾಖೆಯಲ್ಲಿ ಬೆಳಗ್ಗೆ 10 ಗಂಟೆಯಿಂದ ನೈಟ್ 9 ಗಂಟೆ ತನಕ ಅವೈಲೇಬಲ್ ಇರ್ತೀವಿ. ಆಮೇಲೆ ನಮ್ಮದು ಪ್ಯಾಕೇಜಸ್ ಇದ್ದಾವೆ, ಸ್ಮೈಲ್ ಡಿಸೈನಿಂಗ್ ಪ್ಯಾಕೇಜಸ್ ಇದ್ದಾವೆ. ಅದರಲ್ಲಿ ಆರ್ಥೋ ಟ್ರೀಟ್ಮೆಂಟ್ ಆಗಲಿ, ಆಮೇಲೆ ಆರ್ಥೋ ಅಂದರೆ ಕ್ಲಿಪ್ ಟ್ರೀಟ್ಮೆಂಟ್ ಆಗಲಿ, ಆಮೇಲೆ ಒಸಡಿನ ಚಿಕಿತ್ಸೆ ಆಗಲಿ, ಮೂಳೆ ಚಿಕಿತ್ಸೆ ಆಗಲಿ,
ತುಟಿ ಚಿಕಿತ್ಸೆ ಆಗಲಿ, ಸೊ ಎಲ್ಲಾನು ಅವೈಲಬಲ್ ಇದಾವೆ. ಆಮೇಲೆ ಈಗ ಹೆಂಗೂ ಫ್ರೀ ಕನ್ಸಲ್ಟೇಷನ್ ನಡೀತಿದೆ, ಎಲ್ಲರೂ ಬಂದು ಉಪಯೋಗಿಸ್ಕೊಂಡಿದ್ರೆ ನಿಮ್ ಬೆನಿಫಿಟ್ ಆಗತ್ತೆ. ಆಮೇಲೆ ಈಗ ಈ ವಿಡಿಯೋ ಸಾರ್ವಜನಿಕ ಜಾಗೃತಿ ಮೂಡಿಸೋಕ್ಕೆ ಮಾಡ್ತಾ ಇದ್ದೀವಿ. ಧನ್ಯವಾದಗಳು.